ರಾಘವೇಂದ್ರ ಸ್ವಾಮಿ ಫಸ್ಟ್ ಈ ತಾಯಿ ಅನುಗ್ರಹ ತಗೊಂಡು ಪಂಚಮುಖದಲ್ಲಿ 12 ವರ್ಷ ತಪಸ್ ಮಾಡಿ ಆಂಜನೇಯ ಅನುಗ್ರಹ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಜೀವ ಸಮಾಧಾನಿರೋದು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಂತ್ರಾಲಯ ಸೀರೀಸ್ ವೀಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಂತ್ರಾಲಯದ ಸಮೀಪದಲ್ಲೇ ಇರುವಂಥ ಒಂದು ಕ್ಷೇತ್ರದ ಬಗ್ಗೆ ಮಾಹಿತಿನ ತಿಳಿಸ್ತೀನಿ. ಮಂತ್ರಾಲಯಕ್ಕೆ ಹೋದಾಗ ನೀವು ಈ ಒಂದು ಪುಣ್ಯ ಸ್ಥಳಕ್ಕೆ ಹೋಗಲೇಬೇಕು, ಯಾಕೆಂದರೆ ಅಷ್ಟು ಮಹಿಮೆಯ ಕ್ಷೇತ್ರ ಅಂತಲೇ ಹೇಳ್ಬೋದು. ಆ ಒಂದು ಕ್ಷೇತ್ರ ಯಾವುದು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ. ಮಂತ್ರಶಕ್ತಿಯ ದಿವ್ಯ ಕ್ಷೇತ್ರ ಅದುವೇ ಮಂತ್ರಾಲಯ. ರಾಯರ ಭಕ್ತರುಗಳಿಗಂತೂ ಮಂತ್ರಾಲಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಮಂತ್ರಾಲಯಕ್ಕೆ ಹೋಗಿ ಬೃಂದಾವನದ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಸಿಗುತ್ತೆ. ಮನಸ್ಸಿಗೆ ನೆಮ್ಮದಿ ಬೇಕೇ ಮಂತ್ರಾಲಯಕ್ಕೆ ಬನ್ನಿ ಅನ್ನುವಂತಹ ಒಂದು ಹಾಡೇ ಇದೆ ಅಲ್ವಾ. ಹಾಗೆ ನಿಜಕ್ಕೂ ಆ ಒಂದು ಕ್ಷೇತ್ರದ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತಲೇ ಹೇಳ್ಬೋದು. ಆ ಒಂದು ಕ್ಷೇತ್ರದ ಮಹಿಮೆನೇ ಅಂಥದ್ದು. ಬೃಂದಾವನದ ದರ್ಶನ ಮಾಡಿ ಪ್ರತಿಯೊಬ್ಬರು ಹೋಗುವಂತಹ ಒಂದು ದೇವಸ್ಥಾನ ಅಂದರೆ ಅದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಚೆಕ್ ಮಾಡಿ ಆ ಒಂದು ಕ್ಷೇತ್ರದ ಮಹಿಮೆನ ತಿಳ್ಕೊಳ್ಳಿ. ಹಾಗೆಯೇ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ದೇವಿಯ ಒಂದು ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನ ಯಾವುದು ಅಂತ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎರಕಲಾಂಬ ದೇವಸ್ಥಾನ. ಈ ಒಂದು ದೇವಸ್ಥಾನ ಹೇಗಿದೆ ಅಂತ ಈಗ ನೋಡ್ಕೊಂಬರೋಣ. ಹಾಗೆಯೇ ಈ ಒಂದು ದೇವಸ್ಥಾನದ ಬಗ್ಗೆ ಇಲ್ಲಿನ ಅರ್ಚಕರೇ ಮಾಹಿತಿನ ತಿಳಿಸ್ತಾರೆ. ವಿಡಿಯೋನ ತಪ್ಪದೇ ನೋಡಿ. ಎರಕಲಾಂಬ ಅಂತ ಕರೀತಾರೆ ಲಕ್ಷ್ಮೀ ದೇವಿ. ಶಂಕು ಚಕ್ರದಿಂದ ಸ್ವಯಂ ಉದ್ಭವಾಗಿರೋದು ಶಂಕು ಚಕ್ರ. ರಾಘವೇಂದ್ರ ಸ್ವಾಮಿ ಫಸ್ಟ್ ಈ ತಾಯಿ ಅನುಗ್ರಹ ತಗೊಂಡು ಪಂಚಮುಖಿಯಲ್ಲಿ 12 ವರ್ಷ ತಪಸ್ ಮಾಡಿ ಆಂಜನೇಯ ಅನುಗ್ರಹ ತಗೊಂಡು ಮಂತ್ರಾಲಯಕ್ಕೆ ಹೋಗಿ ಜೀವ ಸಮಾಧಾನಿರೋದು. ದೇವಸ್ಥಾನ ಅಂತೂ ತುಂಬ ಚಿಕ್ಕದಾಗಿದೆ. ಬಂಡೆಗಳ ಮಧ್ಯದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ತುಂಬಾ ಪವಿತ್ರವಾದ ಸ್ಥಳ, ಅಷ್ಟೇ ಮಹಿಮೆ ಉಳ್ಳಂತಹ ಒಂದು ದೇವಿ ಅಂತಲೇ ಹೇಳ್ಬೋದು. ಇವಾಗ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗ್ತಾ ಇರುವಂಥದ್ದು ಬಿಚ್ಚಾಲಿಗೆ. ಇಲ್ಲಿ ಏನಿದೆ ಅಂತ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ ಗೊತ್ತಿದೆ. ಇಲ್ಲಿ ಅಪ್ಪಣಾಚಾರ್ಯರ ಮನೆ ಇದೆ, ಹಾಗೆ ಏಕಶಿಲೆಯ ಬೃಂದಾವನ ಇದೆ. ನಿಜವಾಗ್ಲೂ ಬಿಚ್ಚಾಲಿ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಹೋದ್ರಂತೂ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ, ಅಷ್ಟು ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ಬಿಚ್ಚಾಲಿ. ಮಂತ್ರಾಲಯ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ನನಗೆ ಬಿಚ್ಚಾಲಿ ಕ್ಷೇತ್ರ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನದಿ ತೀರದ ಹತ್ರ ಇರುವಂತಹ ಏಕಶಿಲೆಯ ಬೃಂದಾವನ ನಿಜವಾಗ್ಲೂ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ನನಗಂತೂ ಇಲ್ಲಿ ಬಂದರೆ ಹೋಗೋಕ್ಕೆ ಮನಸ್ಸಾಗಲ್ಲ, ತುಂಬ ಹೊತ್ತಿರ್ತೀವಿ. ಈ ಸಲ ಸಂಜೆ ನಾವು ಬಿಚ್ಚಾಲಿ ಕ್ಷೇತ್ರಕ್ಕೆ ಹೋಗಿದ್ದು. ಪ್ರತಿ ಸಲ ಬೆಳಗ್ಗೆ ಹೋಗಿ ದರ್ಶನ ಮಾಡ್ತಾ ಇದ್ವಿ, ಆದರೆ ಈ ಸಲ ಸ್ವಲ್ಪ ಸೇವೆ ಎಲ್ಲ ಇತ್ತಲ್ಲ ಹಾಗಾಗಿ ಸಂಜೆ ದರ್ಶನಕ್ಕೆ ಅಂತ ಹೋಗಿದ್ದು. ಮಂತ್ರಾಲಯಕ್ಕೆ ಹೋದರೆ ಪ್ರತಿಯೊಬ್ಬರು ಕೂಡ ಈ ಒಂದು ಕ್ಷೇತ್ರಕ್ಕೆ ಹೋಗಲೇಬೇಕು. ಇನ್ನು ಯಾರಾದರೂ ಈ ಒಂದು ಬಿಚ್ಚಾಲಿ ಕ್ಷೇತ್ರ ನೋಡಿಲ್ಲ ಅಂದರೆ ಮಂತ್ರಾಲಯಕ್ಕೆ ಹೋದಾಗ ಒಮ್ಮೆ ತಪ್ಪದೇ ಭೇಟಿ ನೀಡಿ ಏಕಶಿಲೆಯ ಬೃಂದಾವನದ ದರ್ಶನವನ್ನು ಪಡೀರಿ. ಈ ಕ್ಷೇತ್ರದ ಬಗ್ಗೆ
ಪೂರ್ಣ ಮಾಹಿತಿ ಇರುವಂಥ ಒಂದು ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹೆಚ್ಚಿನ ಮಾಹಿತಿಗಾಗಿ ನೀವು ಆ ವಿಡಿಯೋನ ತಪ್ಪದೇ ನೋಡಿ. ಈ ಒಂದು ಕ್ಷೇತ್ರದ ಬಗ್ಗೆ ತಪ್ಪದೇ ತಿಳ್ಕೊಳ್ಳಿ. ಈಗ ಏಕಶಿಲೆಯ ಬೃಂದಾವನ ಹೇಗಿದೆ ಅಂತ ನಿಮಗೂ ಕೂಡ ದರ್ಶನ ಮಾಡಿಸ್ತಾ ಇದ್ದೀನಿ. ಈ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ, ರಾಯರು ಅಪ್ಪಣಾಚಾರ್ಯರಿಗೆ ಜ್ಯೋತಿ ಸ್ವರೂಪದಲ್ಲಿ ದರ್ಶನವನ್ನು ಕೊಟ್ಟಿರುವಂತಹ ಪುಣ್ಯಕ್ಷೇತ್ರ, ಅಪಾರ ಮಹಿಮೆ ನಡೆದಿರುವಂಥ ಒಂದು ಕ್ಷೇತ್ರ, ಇಂದಿಗೂ ನಡೀತಾನೆ ಇದೆ. ಯಾಕೆಂದರೆ ರಾಯರು ಇದ್ದಾರೆ ಅಂದರೆ ಅಲ್ಲಿ ಮಹಿಮೆಗಳು ಖಂಡಿತವಾಗ್ಲೂ ನಡೆಯುತ್ತೆ. ಇಲ್ಲಿ ಬಂದು ಏಕಶಿಲೆಯ ಬೃಂದಾವನದ ದರ್ಶನ ಮಾಡಿದ್ರೂ ಸಾಕು, ಎಷ್ಟೋ ದುರಿತಗಳು ನಿವಾರಣೆ ಆಗುತ್ತೆ. ಇಲ್ಲಿ ಬರುವಂಥ ಭಕ್ತರ ಇಷ್ಟಾರ್ಥಗಳು ಕೂಡ ಖಂಡಿತವಾಗ್ಲೂ ನೆರವೇರುತ್ತೆ. ನಿಜಕ್ಕೂ ಈ ಒಂದು ಕ್ಷೇತ್ರಕ್ಕೆ ಪ್ರತಿಯೊಬ್ಬರು ಕೂಡ ಭೇಟಿ ನೀಡಿ ಏಕಶಿಲೆಯ ಬೃಂದಾವನದ ದರ್ಶನವನ್ನು ಮಾಡಲೇಬೇಕು. ನೀವು ಯಾರಾದರೂ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದ್ರೆ ನಿಮಗೆ ಏನು ಅನಿಸುತ್ತೆ ಈ ಒಂದು ಕ್ಷೇತ್ರದ ಬಗ್ಗೆ, ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಅಲ್ವಾ, ಇದೆ ಬಿಚ್ಚಾಲಿ ಕ್ಷೇತ್ರ. ಮೊದಲಿಗೆ ಏಕಶಿಲೆಯ ಬೃಂದಾವನದ ದರ್ಶನ ಮಾಡಿಕೊಂಡು ಈ ಕಡೆ ಬರಬೇಕಾಗತ್ತೆ. ಇಲ್ಲಿ ರಾಯರು ಮತ್ತು ಅಪ್ಪಣಾಚಾರ್ಯರು ಇರುವಂತಹ ಸ್ಟ್ಯಾಚುಗಳಿದೆ, ತುಂಬ ಚೆನ್ನಾಗಿದೆ. ಹಾಗೆ ರಾಯರು ಬಳಸುತ್ತಿದ್ದಂತಹ ಒರಳುಕಲ್ಲಿದು. ಇವತ್ತು ಒಂದು ಚಿಕ್ಕದಾದಂಥ ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮಂತ್ರಾಲಯದ ಸಾಕಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ತಪ್ಪದೇ ವೀಡಿಯೋಸ್ಗಳನ್ನ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.